ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದ್ರೆ, ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯ ಬೆಂಗಳೂರು ವಿಭಾಗ ಬೆಂಗಳೂರು 2ನೇ ಮಹಡಿ BMTC ಕಟ್ಟಡ KH ರಸ್ತೆ ಶಾಂತಿನಗರ ಬೆಂಗಳೂರು. ಇಲ್ಲಿಂದ ಏನಪ್ಪ ಅಂದ್ರೆ ಒಂದು ಫ್ಯಾಕ್ಟ್ಸ್ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಇದನ್ನ ಯಾರಿಗೆ ಬರ್ದಿದಾರೆ ಅಂದ್ರೆ, ಆಯುಕ್ತರು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ KR ವೃತ್ತ ಬೆಂಗಳೂರು ಇವರಿಗೆ, ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಮೈಸೂರು ಯಾದಗಿರಿ ಬೆಳಗಾವಿ ಜಿಲ್ಲೆ, ಕಾರ್ಯಕಾರಿ ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಲ್ಲೇಶ್ವರಂ ಬೆಂಗಳೂರು ಇವರಿಗೆ ಬರೆದಿದ್ದಾರೆ. ಸೊ ನೋಡ್ರಿ, ವಿಷಯ ಏನಿದೆ ಅಂದ್ರೆ, ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗರ ಹುದ್ದೆಗಳನ್ನು ನೇರ ನೇಮಕಾಗಿ ಮೂಲಕ ಭರ್ತಿ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವ ಬಗ್ಗೆ ಸಲಹೆ ನೀಡಲು ಸಲಹಾ ಸಮಿತಿ ರಚಿಸುವ ಬಗ್ಗೆ. ಅಂದ್ರೆ ಇಲ್ಲಿವರೆಗೂ ಏನ್ ಮಾಡ್ತಿದ್ರಪ್ಪ ಅಂದ್ರೆ, ನಿಮ್ಗೇನಾದ್ರೂ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕಿಗರ ಹುದ್ದೆಗಳನ್ನ ಏನ್ ಮಾಡ್ತಿದ್ರ ಅಂದ್ರೆ, PUC ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದ್ರೆ ಅಥವಾ ಎಷ್ಟು ಮಾರ್ಕ್ಸ್ ತಗೊಂಡಿದ್ರೆ ಅನ್ನೋದ್ರ ಮೇಲೆ ನಿಮ್ಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರ್ತಿತ್ತು. ಇಲ್ಲಿ ಯಾವುದೇ ತರನಾದ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತಿದ್ದಿಲ್ಲ, ಡೈರೆಕ್ಟ್ ಏನಪ್ಪ ಅಂದ್ರೆ ನಿಮ್ಮ ಮಾರ್ಕ್ಸ್ ಅಥವಾ ನಿಮ್ಮ ಪರ್ಸೆಂಟೇಜ್ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಿದ್ರು. ಬಟ್ ಇತ್ತೀಚೆಗೆ ಏನ್ ಮಾಡಿದ್ರು ಅಂದ್ರೆ, ಆ ತರನಾಗಿ ಸೆಲೆಕ್ಷನ್ ಮಾಡೋದ್ ಬೇಡ, ಅದಕ್ಕೂ ಸಹ ಏನಪ್ಪ ಅಂದ್ರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನೀಡೋಣ ಅಂತ ಹೇಳಿದ್ದಾರೆ. ಸೊ ಆ ಪರೀಕ್ಷೆ ಇಡ್ಬೇಕಲ್ಲ, ಅದಕ್ಕೆ ಏನಪ್ಪ ಅಂದ್ರೆ ಒಂದು ಸಲಹಾ ಸಮಿತಿ ರಚಿಸುವ ಬಗ್ಗೆ ಇರುವಂತ ಒಂದು ವಿಷಯವಾಗಿದೆ. ಸೊ ನೋಡ್ರಿ, ಕಂದಾಯ ಇಲಾಖೆ ಗ್ರಾಮ ಲೆಕ್ಕಿಗರ ಹುದ್ದೆಗಳನ್ನು ನೇರ ನೇಮಕಾಗಿ ಮೂಲಕ ಭರ್ತಿ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವ ಬಗ್ಗೆ ಸಲಹೆ ನೀಡಲು ಸರ್ಕಾರ ಉಲ್ಲೇಖರಂತೆ ಸಲಹಾ ಸಮಿತಿ ರಚಿಸಿ ಆದೇಶಿದ್ದು, ಈ ಸಂಬಂಧಪಟ್ಟ ಉಲ್ಲೇಖ 2ರಂತೆ ಕೈಗೊಳ್ಳಲಾದ ಸಭೆಯಲ್ಲಿ ಚರ್ಚಿಸಲಾದ ವಿಷಯ ಸಂಬಂಧಿಸಿದಂತೆ ಈ ಪತ್ರದೊಂದಿಗೆ ಲಗತ್ತಿಸಿರುವ ನಮೂನೆಗಳಲ್ಲಿ ತಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ದಿನಾಂಕ 17/10/2022 ಸಲ್ಲಿಸಲು ಕೋರಿದೆ. ಸೊ ನೋಡ್ರಿ, ಇವ್ರು ಏನಪ್ಪ ಅಂದ್ರೆ ಈ ಪತ್ರದೊಂದಿಗೆ ಕೆಲವೊಂದಿಷ್ಟು ಸಲಹೆಗಳನ್ನ ಕೊಟ್ಟಿದ್ರು. ಯಾವ ತರನಾಗಿ ಏನಪ್ಪ ಅಂದ್ರೆ ಸಲಹಾ ಸಮಿತಿಯಲ್ಲಿ ಏನೇನ್ ಡಿಸಿಷನ್ ತಗೊಂಡ್ರು, ಏನ್ ಸಿಲಾಬಸ್ ಇರ್ಬೇಕಂತ ಹೇಳಿದ್ರು. ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನೀವು ಏನಾದ್ರೂ ರಿಪ್ಲೈ ಮಾಡೋದಿದ್ರೆ 17/10/2022 ರಿಪ್ಲೈ ಮಾಡ್ರಿ ಅಂತ ಹೇಳಿದ್ರು. ಸೊ ನೋಡ್ರಿ, ಇಲ್ಲೇನ್ ಹೇಳ್ತಿದ್ರ ಅಂದ್ರೆ, ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮಾಡುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ದಿನಾಂಕ 14/10/2022 ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಕೈಗೊಂಡ ಸಭೆಯಲ್ಲಿ ಚರ್ಚಿಸಿದ ವಿಷಯ ಬಗ್ಗೆ ಸಮಿತಿ ಸದಸ್ಯರ ಅಭಿಪ್ರಾಯಗಳನ್ನು ಕೇಳಿದ್ರು. ಸೊ ನೋಡ್ರಿ, ಫಸ್ಟ್ ಏನ್ ಕೇಳಿದ್ರು ಅಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷಾ ಶೈಲಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳ ಬಗ್ಗೆ ಅದನ್ನ ಅಭಿಪ್ರಾಯ ಕೇಳಿದ್ರು. ನೆಕ್ಸ್ಟ್, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಮುಖಾಂತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ನಡೆಸುವ ಬಗ್ಗೆ ಸಲಹೆಯನ್ನ ಕೇಳಿದ್ರು. ಇದಾದ್ಮೇಲೆ ನೋಡ್ರಿ, ಪಠ್ಯಕ್ರಮ ಯಾವ ತರನಾಗಿತ್ತಂದ್ರೆ, ಇಲ್ಲಿ ಎರಡು ವಿಷಯಗಳಿರ್ತಿತ್ತು. ಪ್ರಶ್ನೆ ಪತ್ರ ಪತ್ರಿಕೆ ಏನಪ್ಪ ಅಂದ್ರೆ 2 ಗಂಟೆ ಅವಧಿಗಳಿರ್ತಿತ್ತು. ಪ್ರಶ್ನೆ ಪತ್ರಿಕೆ 1ರಲ್ಲಿ ಏನಿರ್ತಿತ್ತು ಅಂದ್ರೆ, ಸಾಮಾನ್ಯ ಜ್ಞಾನ, ಕಂಪ್ಯೂಟರ್ ಜ್ಞಾನ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಕನ್ನಡ, ಪ್ರತಿಯೊಂದಕ್ಕೆ ಏನಂದ್ರೆ 25 ಅಂಕಗಳನ್ನ ಕೊಟ್ಟಿದ್ರು. 100 ಅಂಕಗಳಿರ್ತಿತ್ತು, 2 ಗಂಟೆಗಳ ಟೈಮ್ ಇರ್ತಿತ್ತು. ಎರಡನೇ ಪತ್ರಿಕೆಯಲ್ಲಿ ಏನಿರ್ತಿತ್ತಪ್ಪ ಅಂದ್ರೆ, ಅಂಕಗಣಿತ, ಅಂಕಿ ಅಂಶಗಳು, ತಾರ್ಕಿಕ ವಿಷಯಗಳು, ಕಂದಾಯ ನಿಯಮಗಳು. ಇದಕ್ಕೂ ಏನಪ್ಪ ಅಂದ್ರೆ ಪ್ರತಿ ಒಂದು ಸೆಕ್ಷನ್ಗೂ ಕೂಡ 25 ಅಂಕಗಳನ್ನು ಕೊಟ್ಟಿದ್ರು. ಒಟ್ಟು 4 ಸೆಕ್ಷನ್ 100 ಅಂಕಗಳಿರ್ತಿತ್ತು. ಇಲ್ಲೂ ಕೂಡ ನಿಮಗೆ ಸಮಯ 2 ಗಂಟೆಗಳಿರ್ತಿತ್ತು. ಇದ್ರ ಬಗ್ಗೆನೂ ಕೂಡ ನಿಮ್ಮ ಅಭಿಪ್ರಾಯವನ್ನ ಕೇಳಿದ್ರು. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯ್ಕೆ ಪ್ರಾಧಿಕಾರದ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ನಡೆಸುವುದು, ಇದ್ರ ಬಗ್ಗೆ ಅಭಿಪ್ರಾಯ ಕೇಳಿದ್ರು. ಕರ್ನಾಟಕ ಜನರಲ್ ಸರ್ವಿಸ್ ರೆವಿನ್ಯೂ ಸಬಾರ್ಡಿನೇಟ್ ಬ್ರಾಂಚ್ ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ಅಮೆಂಡ್ಮೆಂಟ್ ನಿಯಮಗಳು 2009ರಲ್ಲಿನ ಗ್ರಾಮ ಲೆಕ್ಕಿಗರ ಹುದ್ದೆಗಳ ಕಾಲಂ ನಂಬರ್ 3ರಲ್ಲಿ ನೇಮಕಾತಿಯು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಎಂದು ಸೇರ್ಪಡೆಗೊಳಿಸುವ ಬಗ್ಗೆ ಅಭಿಪ್ರಾಯ ಕೇಳಿದ್ರು. ರೋಸ್ಟರ್ ಪದ್ಧತಿಯನ್ನು ಸರ್ಕಾರದ ಆದೇಶ ಸಂಖ್ಯೆ CRSU E 8/1995 ಬೆಂಗಳೂರು ರಂತೆ ತರುವಾಯ ಕಾಲಕಾಲಕ್ಕೆ ಆಗಿರುವ ತಿದ್ದುಪಡಿಗಳಂತೆ ನಿರ್ವಹಿಸುವುದಂತ ಹೇಳಿದ್ರು. ಸೊ ಇದಾದ್ಮೇಲೆ ನೋಡ್ರಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ವಿಲೇಜ್ ಅಕೌಂಟೆಂಟ್ ಥ್ರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂತ ಹೇಳಿದ್ರು. ಮೋಡ್ ಆಫ್ ಎಕ್ಸಾಮಿನೇಷನ್, ಕನ್ಸಿಡರಿಂಗ್ ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಥ್ರೂ ಔಟ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓನ್ಲಿ. ಅಂದ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸ್ತಿರಲ್ಲ ಅದರ ಮೇಲೆ ಸೆಲೆಕ್ಷನ್. ಎಕ್ಸಾಮಿನೇಷನ್ ಶಾಲ್ ಬಿ ಆಫ್ಲೈನ್ ಕಂಡಕ್ಟೆಡ್ ಥ್ರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಈ ಎಕ್ಸಾಮಿನೇಷನ್ ಏನಿರುತ್ತಪ್ಪ ಅಂದ್ರೆ ಆಫ್ಲೈನ್ ಇರುತ್ತೆ, ಇದನ್ನ KA ಅವರು ಕಂಡಕ್ಟ್ ಮಾಡ್ತಾರೆ. ಸಿಲಾಬಸ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕನ್ಸಿಸ್ಟಿಂಗ್ ಆಫ್ 2 ಪೇಪರ್. ಸೊ ನೋಡ್ರಿ, ಸಿಲಾಬಸ್ 2 ಕಾಂಪಿಟೇಟಿವ್ ಎಕ್ಸಾಮ್ ಕೊಟ್ಟಿದ್ದಾರೆ, ಆಗ್ಲೇ ಡಿಸ್ಕಸ್ ಮಾಡಿದ್ವಲ್ಲ. ಫಸ್ಟ್ ಪೇಪರ್ ಅಲ್ಲಿ ನಿಮ್ಗೆ ಜನರಲ್ ಕಂಪ್ಯೂಟರ್, ಜನರಲ್ ನಾಲೆಜ್, ಕಂಪ್ಯೂಟರ್ ನಾಲೆಜ್, ಕನ್ನಡ ಲ್ಯಾಂಗ್ವೇಜ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಇದ್ರೆ, ಸೆಕೆಂಡ್ ಪೇಪರ್ ಅಲ್ಲಿ ಅರ್ಥಮೆಟಿಕ್, ಸ್ಟಾಟಿಸ್ಟಿಕ್, ಲಾಜಿಕಲ್ ರೀಸನಿಂಗ್ ಮತ್ತೆ ರೆವಿನ್ಯೂ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೇಳಿರ್ತಾರೆ, ಆಮೇಲೆ ಅದೇ ಅಮೆಂಡ್ಮೆಂಟ್ ಅನ್ನ ಹೇಳಿದ್ದಾರೆ. ಹಾಗಾಗಿ ನೋಡ್ರಿ, ಪ್ರೊಬಬಲಿ ನಿಮಗೆ ಯಾರೆಲ್ಲ ಈ ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗೆ ಓದ್ತಿದ್ರಲ್ಲ, ನಿಮಗೆ ಪ್ರೊಬಬಲ್ ಆಗಿ ಏನಪ್ಪ ಅಂದ್ರೆ ವಿಷಯ ಏನಿರ್ಬೋದು ಅಥವಾ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿದ್ರೆ ಏನು ಪಠ್ಯಕ್ರಮ ಬರಬಹುದು ಅಂದ್ರೆ ಇದೇ ಪಠ್ಯಕ್ರಮ ಬರುವ ಸಾಧ್ಯತೆ ಇರುತ್ತೆ. ಇಲ್ಲಿ ನೋಡ್ರಿ, ಪತ್ರಿಕೆ 1ರಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ, ಕಂಪ್ಯೂಟರ್ ಜ್ಞಾನ, ಸಾಮಾನ್ಯ ಕನ್ನಡ ಮತ್ತೆ ಸಾಮಾನ್ಯ ಇಂಗ್ಲಿಷ್, ಇದರಿಂದ ನಿಮ್ಗೆ ಏನಪ್ಪ ಅಂದ್ರೆ ಪ್ರತಿಯೊಂದರಿಂದ 25 ಅಂಕಗಳನ್ನ ಕೇಳ್ತಾರೆ. 100 ಅಂಕಗಳಿಗೆ 2 ಗಂಟೆಗಳ ಅವಧಿ ಇರುತ್ತೆ.
ಜೊತೆಗೆ ನೋಡ್ರಿ ಅಂಕಗಣಿತ, ಅಂಕಿ ಅಂಶಗಳು, ತಾರ್ಕಿಕ ವಿಷಯಗಳು, ಕಂದಾಯ ನಿಯಮಗಳು ಪ್ರತಿಯೊಂದರಿಂದ ಕೂಡ ಏನಪ್ಪಾ ಅಂದ್ರೆ 25 ಅಂಕಗಳನ್ನ ಕೇಳ್ತಾರೆ. ಪ್ರತಿಯೊಂದರಿಂದ 25 ಅಂಕಗಳು ಬರುತ್ತೆ, ಒಟ್ಟು 100 ಅಂಕಗಳು, 2 ಗಂಟೆ ಅವಧಿ ಇರುತ್ತೆ. ಇದು ನಿಮ್ದೇನಪ್ಪ ಅಂದ್ರೆ ಆಲ್ಮೋಸ್ಟ್ ಪಾಸಿಬಲ್ ಸಿಲಾಬಸ್ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡ್ರಿ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಎಲ್ಲೂ ಹೇಳಿಲ್ಲ. ಸೊ ಒಂದ್ ಸರಿ ಏನಪ್ಪ ಅಂದ್ರೆ ಡೀಟೇಲ್ಡ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ ಅಥವಾ ಡೀಟೇಲ್ಡ್ ರಾಜ್ಯಪತ್ರವನ್ನ ರಿಲೀಸ್ ಮಾಡಿದ್ರೆ ನಾವು ನಿಮ್ಗೆ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಮಾಡ್ತೀವಿ. ಸೊ ಇದು ಏನಪ್ಪಾ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗೆ ನಡೆಸ್ತಾರೆ, ಏನ್ ಸಿಲಾಬಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಇರುವಂತ ಮಾಹಿತಿ. ಇದೇ ತರನಾದಂತ ಇನ್ನೊಂದಿಷ್ಟು ಮಾಹಿತಿಗಳನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.